ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಾನಿವಾಗ ಸದ್ಯಕ್ಕೆ ಹೊಗೇನಕಲ್ ಫಾಲ್ಸ್ ಹತ್ರ ಇದ್ದೀನಿ. ಹೌದು, ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ರಿ ನಾನು ಬೆಂಗಳೂರು ಟು ಹೊಗೇನಕಲ್ ಫಾಲ್ಸ್ ರೀಚ್ ಆದೆ. ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಹೊಗೇನಕಲ್ ಫಾಲ್ಸ್ ಬಗ್ಗೆ ತೋರಿಸ್ಕೊಡ್ತೀನಿ. ಈ ಫಾಲ್ಸ್ಗೆ ನಾನು ಕೂಡ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಯಾವ ಥರ ಇದೆ ಏನು ಅಂತ ನನಗಂತೂ ಹ್ಯಾವ್ ನೋ ಐಡಿಯಾ. ಒಳಗಡೆ ಹೋಗೋಣ, ಏನೇನೆಲ್ಲ ಇದೆ ಎಕ್ಸ್ಪ್ಲೋರ್ ಮಾಡೋಣ, ಬೋಟಿಂಗ್ ಹೋಗೋಣ, ಬೇರೆ ಏನಿದೆಯೋ ಆ್ಯಕ್ಟಿವಿಟೀಸು ಅದೆಲ್ಲ ಹೋಗಿ ನೋಡೋಣ. ಓವರಾಲ್ ಹೇಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಈ ವಿಡಿಯೋ ಮಿಸ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ. ನೋಡಿ, ಇದು ಹೊಗೇನಕಲ್ ಫಾಲ್ಸ್ ಮೇನ್ ಎಂಟ್ರೆನ್ಸ್. ಇದು ಇಲ್ಲಿಂದ ಹಾಗೆ ಒಳಗಡೆ ಹೋಗ್ತೀವಿ ನಾವು. ಇಲ್ಲಿ ಲೆಫ್ಟ್ ಸೈಡ್ ಹೋಟ್ಲು ಕೂಡ ಇದೆ, ಫಿಶ್ ಐಟಮು, ಫಿಶ್ ಫುಡ್ ಎಲ್ಲ ಸಿಗುತ್ತೆ. ಆ್ಯಂಡ್ ಎದುರುಗಡೆ ಪಾರ್ಕಿಂಗ್ ಎಲ್ಲ ಕೂಡ ಇದೆ. ಇದು ಬೋಟಿಂಗ್ ಮೇನ್ ಎಂಟ್ರೆನ್ಸ್. ಇದು ಬೋಟಿಂಗ್ ಆ್ಯಂಡ್ ಹೊಗೇನಕಲ್ ಫಾಲ್ಸ್ ಒಳಗಡೆ ಹೋಗೋದಕ್ಕೆ ಮೇನ್ ಎಂಟ್ರೆನ್ಸ್ ಇದು. ನೋಡಿ, ಇದು ಟಿಕೆಟ್ ಕೌಂಟರ್. ಇದು ಗೌರ್ಮೆಂಟ್ ಬೋಟಿಂಗು. ಪರ್ ಹೆಡ್ಡು ಪರ್ ಬೋಟು ಟೋಟಲ್ ನಿಮಗೆ 1500 ಕಾಸ್ಟ್ ಆಗುತ್ತೆ. ಬೋಟಿಂಗ್ ಆಮೇಲೆ ಹೋಗೋಣ, ಸದ್ಯಕ್ಕೆ ಸ್ವಲ್ಪ ಮುಂದೆ ಹೋಗಿ ಒಳಗಡೆ ಹೇಗಿದೆ ಅಂತ ನೋಡೋಣ, ಬನ್ನಿ. ಇವತ್ತು ವೀಕ್ ಡೇಸ್ ಆಗಿರೋದ್ರಿಂದ ಇಲ್ಲೇನು ಸಾಕಷ್ಟು ಜನ ಇಲ್ಲ. ವೀಕೆಂಡ್ ಆಗಿದ್ರೆ ಅಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ ಇರ್ತಾಯಿದ್ರು, ಭಯಂಕರ ರಶ್ ಇರ್ತಾಯಿತ್ತು. ವೀಕ್ ಡೇಸ್ ಆಗಿರೋದ್ರಿಂದ ಜಾಸ್ತಿ ಜನ ಇಲ್ಲ, ತಕ್ಕಮಟ್ಟಿಗೆ ಕಡಿಮೆ ಜನ ಇದ್ದಾರೆ ಇಲ್ಲಿ. ನೋಡಿ, ಇಲ್ಲಿ ಬೇಕಾದಷ್ಟು ಶಾಪ್ಗಳೆಲ್ಲ ಇದೆ, ಇಲ್ಲಿ ಬೇಕಾದಷ್ಟು ಬೋಟುಗಳಿದೆ, ತೆಪ್ಪಗಳಿದೆ. ಇಲ್ಲಿ ಫಿಶ್ ಎಲ್ಲ ಮಾಡ್ತಾಯಿದ್ದಾರೆ, ಫ್ರೆಶ್ ಆಗಿ ಫಿಶ್ ಎಲ್ಲ ರೆಡಿ ಮಾಡಿಬಿಟ್ಟು ಹಾಗೆ ಕೊಡ್ತಾರೆ, ಬಿಸಿ ಬಿಸಿಯಾಗಿ. ಟೇಸ್ಟ್ ಅಂತೂ ಆಬ್ವಿಯಸ್ಲಿ ಸೂಪರ್ ಆಗಿರುತ್ತೆ. ಏನು ಮೀನು ಅಕ್ಕ ಇದು? ಇದು ನೆತ್ತಿಲಿ ಅಂತ. ಇದು ಸೇಮಾ? ಓಕೆ. ನೋಡಿ, ಫ್ರೂಟ್ಸ್ ಎಲ್ಲ ಕೂಡ ಸೇಲ್ ಮಾಡ್ತಾ ಇದ್ದಾರೆ. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಗುರು. ಇದೇ ಫಸ್ಟ್ ಟೈಮ್ ಬರ್ತಿರೋದಲ್ವಾ ನಾನು, ಒಂಥರ ಚೆನ್ನಾಗಿದೆ. ಒಳಗಡೆ ಹೋಗ್ತಾ ನೋಡೋಣ ಇನ್ನೂ ಯಾವ ಥರ ಮಜಾ ಇದೆ ಅಂತ. ನೋಡಿ, ಇಲ್ಲೇ ಬೇಕಾದಷ್ಟು ಜನ. ನೀರು ಹರಿತಾ ಇದೆ, ಇಲ್ಲೇ ಬೇಕಾದಷ್ಟು ಜನ ಸ್ನಾನ ಮಾಡ್ತಾ ಇರೋವಂಥದ್ದು, ಬಟ್ಟೆ ಒಗಿತಾ ಇರುವಂಥದ್ದು, ಮತ್ತು ಇಲ್ಲೆಲ್ಲ ಮಾರಾಟ ಮಾಡ್ತಿರೋದನ್ನೆಲ್ಲ ನೋಡ್ತಾ ಇದ್ದೀವಿ. ಇಲ್ಲೆಲ್ಲ ಕಂಪ್ಲೀಟಾಗಿ ಈ ಕಡೆ ಬಾಡಿ ಮಸಾಜು, ಆಯಿಲ್ ಮಸಾಜ್ ಎಲ್ಲ ಮಾಡ್ತಾರೆ. ಇಲ್ಲಿ ಸ್ನಾನ ಏನಾದರೂ ಮಾಡಬೇಕಂದ್ರೆ ಫಾಲ್ಸಲ್ಲಿ ಇಲ್ಲಿ ಬರಬೇಕು ಸ್ನಾನ ಮಾಡೋದಕ್ಕೆ. ಫಾಲ್ಸ್ ಹರಿತಾ ಇರೋದು ಸೌಂಡ್ ನೋಡಿ, ಎಷ್ಟು ಮಜಾ ಇದೆ. ನೋಡಿ, ಬಂಡೆ ಕಲ್ಲುಗಳು ತುಂಬ ಸ್ಲಿಪ್ ಆಗುತ್ತೆ, ಆದಷ್ಟು ಹುಷಾರಾಗಿರ್ಬೇಕು ನಾವು. ನೋಡಿ, ಆ್ಯಕ್ಚುಲಿ ಬೋಟಿಂಗು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಾನು ಇಲ್ಲಿ ಮಧ್ಯೆ ಬಂದಿದ್ದೀನಿ, ಮೋಸ್ಟ್ಲಿ ನಾನು ಈ ರೂಟಲ್ಲಿ ಆ ಕಡೆ ಹೋಗಿ ತಿರ್ಗಾ ಅಲ್ಲಿ ಬರಬೇಕನ್ಸುತ್ತೆ. ಯಾವ ಕಡೆ ಹೋಗೋದು ಅಂತ ಗೊತ್ತಾಗ್ತಾ ಇಲ್ಲ ಗುರು. ಬನ್ನಿ, ಹಾಗೆ ಮುಂದೆ ಹೋಗೋಣ.
ಸ್ನೇಹಿತರೆ, ಇವಾಗ ಬೋಟಿಂಗ್ದು ಟಿಕೆಟ್ ತೊಗೊಂಡಿದ್ದೀವಿ. ಒಂದು ಬೋಟಲ್ಲಿ ನಾವು ಮೂರು ಜನ ಹೋಗ್ತಾ ಇದ್ದೀವಿ. ಅಮೌಂಟ್ ಬಂದು 1500 ರುಪೀಸು, ದಟ್ ಇನ್ಕ್ಲೂಡಿಂಗ್ ಕೊರೈಕಲ್ ರೈಡು. ಬನ್ನಿ ಹೋಗೋಣ. ದೇವರು ಲೈಫ್ ಜಾಕೆಟ್ ಹಾಕ್ಕೊಂಡಾಯಿತು. ಇವಾಗ ಬೋಟಲ್ಲಿ ಹೋಗೋಣ, ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ ಹೇಗೇಗಿದೆ ಏನಿದೆ ಅಂತ. ನಮ್ಮ ಒಂದು ಬೋಟು ತೆಪ್ಪ ಕೂಡ ರೆಡಿ ಆಗಿದೆ ನೋಡಿ ಇಲ್ಲಿ. ಸರ್, ನಿಮ್ಮ ಹೆಸರು? ಶಶಿಕುಮಾರ್ ಅಂತ ಇವ್ರ ಹೆಸರು, ಬ್ರದರ್ ಹೆಸರು. ಇವಾಗ ನಮ್ಗೆ ಏನೇನು ತೋರಿಸ್ತೀರಾ ಸರ್ ಈ ರೈಡಲ್ಲಿ? ತಮಿಳ್ನಾಡು ವಾಟರ್ ಫಾಲ್ಸ್, ಕರ್ನಾಟಕ ಐಲ್ಯಾಂಡ್. ಹಾಂ ಹಾಂ, ಆ ಕೋರೈಕಲ್ ರೈಡ್ ಅದನ್ನು ಕವರ್ ಆಗುತ್ತೆ. ಓಕೆ. ಸೊ ನಮ್ಮ ತೆಪ್ಪ ರೆಡಿ ಆಗಿದೆ, ಇವಾಗ ತೆಪ್ಪದಲ್ಲಿ ಹೋಗೋಣ, ಒಂದೊಂದಾಗಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ. ಬನ್ನಿ. ಹಲೋ, ಎಲ್ಲಿ ಕೂತ್ಕೊಳ್ಳಿ ಸರ್? ಇನ್ನೂ ಇನ್ನೂ ಈ ಕಡೆ ಬನ್ನಿ ಸ್ವಲ್ಪ. ಇಲ್ಲ ಓಕೆ, ನೋಡಿಬಿಟ್ಟು ನೀಯ ಮಸಾಜ್ ಬನ್ನಿ. ಜೈ ಬಜರಂಗ ಬಲಿ. ನೋಡಿ, ಇವಾಗ ಇಲ್ಲಿ ಸದ್ಯಕ್ಕೆ ಇಲ್ಲಿಂದ ಇಳಿದ್ಬಿಟ್ಟು ಒಂದು ಸ್ವಲ್ಪ ದೂರ ನಡ್ಕೊಂಡೋಗಿ ಮತ್ತೆ ಬೋಟಲ್ಲಿ ಹಾಗೆ ತೆಪ್ಪದಲ್ಲಿ ಮುಂದೆ ಹೋಗ್ತೀವಿ. ಕಡಿಗೆ ನಮ್ಮ ಬೋರ್ಡ್ ನಮ್ಮ ತಿಂಡಿ ಕೀಳಕ್ಕೆ ಕೊಟ್ಟರೆ ನಾವು ಫಾಲ್ಟ್ ಆಗ್ತೀವಿ. ಅದ್ರ ಜೊತೆಗೆ ನೋಡಿ, ಇಲ್ಲೆಲ್ಲ ಬಿಸ್ಕೆಟ್ ಅಂತೆ ಜ್ಯೂಸು ಮತ್ತು ಬೇರೆ ಬೇರೆ ಐಟಮ್ ಎಲ್ಲ ಸೇಲ್ ಮಾಡ್ತಾ ಇರ್ತಾರೆ. ಈಗ ನಾವು ಅಲ್ಲಿ ಸ್ಟಾರ್ಟಿಂಗ್ ತೊಗೊಂಡಿಲ್ಲ ಅಂದರೆ ಅಟ್ಲೀಸ್ಟ್ ಇಲ್ಲಿ ಬಂದುಬಿಟ್ಟು ಏನೇನು ಬೇಕೋ ತೊಗೊಂಡು ಹೋಗ್ಬೋದು. ಇದು ಮಳೆಗಾಲ ಆಗಿದ್ರೂ ನಮ್ಮ ಕರ್ನಾಟಕದಲ್ಲಿ ಇವಾಗ ತಾನೇ ಮಳೆ ಆಗ್ತಿರೋದ್ರಿಂದ ಇಲ್ಲೆಲ್ಲ ಇನ್ನೂ ಹೆಚ್ಚಾಗಿ ನೀರು ಬರ್ತಾ ಇಲ್ಲ. ತಕ್ಕ ಮಟ್ಟಿಗೆ ನೀರು ಕಡಿಮೆನೇ ಇದೆ. ನಿಮಗೆ ಅಕ್ಟೋಬರು ನವಂಬರ್ ಟೈಮಲ್ಲಿ ನೋಡಿ ಇಲ್ಲೆಲ್ಲ ಓಡಾಡೋದಕ್ಕಾಗಲ್ಲ. ಈ ರೋಡ್ ಏನಿದೆಯೋ ಇಲ್ಲಂತೂ ಓಡಾಡೋಕ್ಕಾಗಲ್ಲ. ಇಲ್ಲೆಲ್ಲ ಕಂಪ್ಲೀಟಾಗಿ ನೀರು ಹರಿತಾ ಇರುತ್ತೆ, ಅಷ್ಟು ತುಂಬಿರುತ್ತೆ. ಇದು ಇನ್ನೂ ಜೂನ್ ಜುಲೈ ಆಗಿರೋದ್ರಿಂದ ನೀರಿನ ಮಟ್ಟ ಕಡಿಮೆ ಇದೆ, ಹಾಗಾಗಿ ನಡ್ಕೊಂಡು ಹೋಗ್ಬೋದು ಅಷ್ಟೇ. ನಮ್ಮ ಬೋಟ್ ಪೈಲಟು ನಮ್ಮ ಹಿಂದೆ ಬರ್ತಾ ಇದ್ದಾರೆ, ನಾನು ಮುಂದೆ ಇದ್ದೀನಿ. ಇಲ್ಲೆಲ್ಲ ಸಾಕಷ್ಟು ಕೋತಿಗಳನ್ನ ಕೂಡ ನೋಡ್ಬೋದು ನಾವು. ಆದಷ್ಟು ಹುಷಾರಾಗಿರ್ಬೇಕು ಇಲ್ಲಿ ಕೋತಿಗಳ ಹತ್ರದಿಂದ. ನೋಡಿ, ಇಲ್ಲಿ ಮೇಲಿಂದ ವ್ಯೂ ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇದ್ದೀರಾ. ನೋಡಿ, ನಮ್ಮ ತೆಪ್ಪದ ಪೈಲಟ್ ಆ ಕಡೆಯಿಂದ ಬರ್ತಾ ಇದ್ದಾರೆ, ಬಂದೇ ಬಿಟ್ರು. ಇವಾಗ ಈ ರೂಟಲ್ಲಿ ಹಾಗೆ ತೆಪ್ಪದಲ್ಲಿ ಕೂತ್ಕೊಂಡು ಮುಂದೆ ಹೋಗ್ತೀವಿ ನಾವು. ಅದು ಅವ್ರು ತೂಕಿನ ನಾವು ಕುತ್ಕೋ, ನೀವು ಫಸ್ಟ್ ಕುತ್ಕೊಳ್ಳಿ. ವೀಡಿಯೋ ಮಾಡು. ಹಾಯ್ ಫ್ರೆಂಡ್ಸ್. ಅಬ್ದಿಲ್ಲ ಅಬ್ದಿಲ್ಲ ಸರ್, ಇದು ಯಾವ ಕಡೆ ಹೋಗುತ್ತೆ ಈ ರೂಟು? ಇದೆ ಐಲ್ಯಾಂಡ್ ಹೋಗುತ್ತೆ. ಐಲ್ಯಾಂಡ್ ಫಾಲ್ಸ್ ತೋರಿಸುತ್ತ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾವು ಇವಾಗ ಬಂದ್ಬಿಟ್ಟು ಗೌರ್ಮೆಂಟ್ ಬರ್ತಾರಲ್ಲ, 500 300 ಕೊಡ್ತಾರೆ.
ಸಾವಿರದಲ್ಲೇ ನಾವು ಮಾತಾಡ್ತಾರ ವೀಕೆಂಡ್ಸ್ ನಾವು ಮಾತಾಡೋ ನೀವು ಕೃಷ್ಣವ್ರಿಗೆ ನೀವು ಕೊಡುವ ನೀರು ಯಾವಾಗ ಸರ್ ಜಾಸ್ತಿ ಆಗುತ್ತೆ ಆಗಸ್ಟ್ ಅಕ್ಟೋಬರ್ ಸೆಪ್ಟೆಂಬರ್ಲ ನೀರು ಜಾಸ್ತಿ ಮತ್ತೆ ಎಷ್ಟು ತಿಂಗಳು ನೀರು ಜಾಸ್ತಿ ಆಗುತ್ತಾ ಆರು ತಿಂಗಳು ನೀರು ಜಾಸ್ತಿ ಆರು ತಿಂಗಳು ನೀರು ಕಡಿಮೆ ಇನ್ನೊಂದು ಎರಡು ತಿಂಗಳಾದ್ರೆ ಇದೆಲ್ಲ ಫುಲ್ಲು ಹತ್ತು ತಿಂಗಳೆಲ್ಲ ನೀರು ಜಾಸ್ತಿ ಒಂದು ತಿಂಗಳು ಅಷ್ಟೇ ರೆಂಡು ಮಾಸ ಇರಲಿಲ್ಲ ಒಂದು ಮಾಸ ಇಡಲ್ಲ ಒಂದು ಹತ್ತು ಮಾಸ ಒಂದು ಮಾಸ ನೆಕ್ಸ್ಟ್ ತಿಂಗಳಾಗಿ ಬಂದ್ಬಿಟ್ಟು ಬಟ್ ಅವಾಗ ಬೋಟಿಂಗ್ ಇರಲ್ಲ ಅನ್ಸುತ್ತೆ ಬೋಟಿಂಗ್ ಆಗಸ್ಟ್ ಒಂದು ಮಂತ್ಗೆ ಬೋಟಿಂಗ್ ಬಿಡಲ್ಲ ಆಗಸ್ಟ್ ಒಂದು ತಿಂಗಳೇ ಬೋಟಿಂಗ್ ಬಿಡಲ್ಲ ಆಗಸ್ಟ್ ಬಿಟ್ಟಿದ್ರೆ ಬೋಟಿಂಗ್ ಬರ್ತಾರೆ ಆಗ ಮಿನಿ ನೇಗರ ಸೇಮ್ ಬರ್ತದಾನ ಆ ಫಾಲ್ಸ್ ಸಚಿ ಸಾಯಿ ಫಾಲ್ಸ್ ಒಂದೇ ಕಡೆ ಬರ್ತಾನೆ ಕನ್ನಡ ತಮಿಳ್ ಫಾಲ್ಸ್ ಮಿನಿ ನೇಗರ ಮೇಲೆ ಫಾಲ್ಸ್ ಕೊಡ್ತಾರೆ ಕಂಚು ಹೊಡಕಿದೆ ತಂಗಿ ತೋರಿಸಿದ್ದು ಇಲ್ಲಿಯಾ ಊರು ಸೇರಿದ್ರಿಂದ ಇನ್ಮೇಲೆ ವೆಲ್ಲಿ ಇನ್ಮೇಲೆ ಆಗಿದೋ ಸತ್ರ ಕರ್ಕೊಂಡು ಹೋಗಿದಾರೆ ನೋಡಿ ನೋಡಿ ಒಂದೊಂದೇ ಬೋಟ್ ಅವರು ಸ್ವರ್ಗ ನೋಡ್ಕೊಂಡು ವಾಪಸ್ ಬರ್ತಾ ಇದಾರೆ ಎರಡು ಒಂದು ತಣ್ಣಿ ಲಂಬ ಕಾಟ್ರಂಗ நம்பர் கொடுக்குறேன் எப்ப கொஞ்சம் ஃப்ரீயா இருக்கு அப்ப போன் பண்ணுங்க ஆனா ஒரு ரவுண்ட் அடிச்சுட்டு வந்துடலாம் ஓகே அப்படியே பண்ணல விடுங்கண்ணா ஏன் சார் இக்கட ஏனித இது மினி நேகரா ஸ்பாட் ஃபால்ஸ் நீர் ஜாஸ்தி இதுர நான் மொபைல் தோர்ச்சினா நம்ம ஹவுதா ನೋಡಿ ಅಲ್ಲಿ ಎದುರುಗಡೆ ಏನು ಕಾಣಿಸ್ತಿದೆಯೋ ಈ ಜಾಗನ ಮಿನಿ ನಯಾಗರ ಫಾಲ್ಸ್ ಅಂತ ಕರೀತಾರೆ ಇನ್ನೊಂದು ಎರಡು ತಿಂಗಳಾದ್ಮೇಲೆ ಬಂದರೆ ಅಂತೂ ನೋಡೋಕ್ಕೆ ಸೂಪರ್ ಆಗಿರುತ್ತೆ இல்லை வந்து கரெக்டாக ரேட்டு அங்கே வந்து எடை கம்மினா இல்லை வரும் ஒரு கிலோ வந்து 200-300 கொடுத்தா கூட எடை வந்து கம்மியாக போட்டு கொடுப்பாங்க இங்கெல்லாம் வந்து இடம் கரெக்டாக இருக்கும் மீன் வந்து போய் நோடி ஃப்ரெஷ்ஷாகி இல்லை மீன்களை இட்கொண்டிருந்தார் பல ஹாக்கி நல்லா நோடுபோதா சார் வா ஐயோ எஷ்டெஷ்டு தொட்டு மீன்கள் நோடி ஈ மீன் நோடி எஷ்டு தொட்டு வா எவ்வளோ வேணுமா வாங்கிக்கலாமா போயிட்டு வரணும் போயிட்டு வர பார்க்கல ನೋಡಿ ನದಿಯಿಂದ ಹರಿತಾ ಇರೋ ನದಿಯಲ್ಲಿ ಫ್ರೆಶ್ಶಾಗಿ ಬಲೆ ಹಾಕಿ ಮೀನುಗಳನ್ನ ಹಿಡ್ದಿದ್ದಾರೆ ಸರ್ ಇಲ್ಲಿ ಒಗ್ಗೆನಕಲ್ ಫಾಲ್ಸ್ಗೆ ಬರೋದಕ್ಕೆ ಬೆಸ್ಟ್ ಟೈಮು ಯಾವಾಗ ಯಾವ ಸೀಸನಲ್ಲಿ ಯಾವ ಮಂತಲ್ಲಿ ಬರಬೇಕು ಅದನ್ನ ನೀರು ಜಾಸ್ತಿ ಇರಬೇಕಲ್ಲ ನೀರು ಕಡಿಮೆ ಈ ಸೀಸನ್ ನೀರು ಕಡಿಮೆ ಇದ್ರೆ ಎಂಜಾಯ್ಮೆಂಟ್ ಮಾಡೋದನ್ನ ಡೌನ್ ಹೋಗಿ ಬೇರೆ ನೀರು ಹರಿಯುತ್ತಲ್ಲ ಆ ಟೈಮಲ್ಲಿ ನೋಡೋದಕ್ಕೆ ಅಕ್ಟೋಬರ್ ಸೆಪ್ಟೆಂಬರ್ಲ್ಲಿ ಬರಬೇಕು ಅಕ್ಟೋಬರ್ ಸೆಪ್ಟೆಂಬರಲ್ಲಿ ಬರಬೇಕು ನೀರು ಚೆನ್ನಾಗಿರೋ ಒಂದು ಫಾಲ್ಸ್ ಇದಾಗ ಹೌದು ನೋಡೋ ಕಡೆ ಎಲ್ಲ ಫಾಲ್ಸ್ಗಳು ಕಾಣಿಸುತ್ತೆ ಸೆಪ್ಟೆಂಬರಿಂದ ಅಕ್ಟೋಬರ್ ಮೇಲೆ ಬಂದರೆ ಅಂತೂ ಅದ್ಭುತವಾಗಿರುತ್ತೆ ಸೂಪರ್ ಆಗಿರುತ್ತೆ ಎಕ್ಸಲೆಂಟ್ ಆಗಿರುತ್ತೆ ನೋಡೋದಕ್ಕೆ ಅವ್ರು ಮಸಾಜ್ ಎಲ್ಲ ಬನ್ನೋರ ಅವ್ರು ಅವ್ರ ವಯಸ್ಸನ್ನ
ನೋಡಿ ಇಲ್ಲಿ ತೆಪ್ಪಲ್ ಹೋಗ್ತಾ ಇದ್ರೆ ನಮ್ಗೆ ಅಲ್ಲಲ್ಲಿ ವ್ಯಾಪಾರ ಕೂಡ ಮಾಡ್ತಾ ಇರ್ತಾರೆ, ನಮ್ಗೆ ಬೇಕಾದ ವಸ್ತುಗಳನ್ನೆಲ್ಲ ತಗೋಬೋದಿಲ್ಲ. நீங்க சந்தோஷமா இருந்தா இரநூறு நீ பார்க்காம ஏழுநூறு கொடுக்கணும். அந்த மாதிரி நீங்கள் வந்து டைம் வந்து நான் பேச கிடையாது, டைமில் பேச ஜாஸ்தியாக வரும். நான் சுவிட்ச் வேணும் வேஸ்ட் கட்டுங்களா, வேஸ்ட் கம்மி பாட்டில் கூட்டி சொல்லிட்டு வரேன். ஒன்று ரெண்டு வேணுமா உங்களுக்கு? நான் ஃபோர்ஸ் போச்சுங்களா? இல்லை அது வந்து வேறு இது அது வந்து இல்லை போட்டிங் பந்தரை மட்டும் ஃபால்ஸ் இது சனமன இது செப்பரேட் பிளேஸ் அது. ஓகே சரியா, நீ அள்ளி போய் பிட்டுற ಸ್ನಾನ ಅಲ್ಲ ನೀರೆಲ್ಲ ಚೆನ್ನೈಲ್ಲ ಎಲ್ಲ ಫಿಶ್ ವಾಶ್ ಮಾಡುದು ಬಟ್ಟೆ ಗುಂಜುದು ಅದ ಮೇಲೆ ಗಲ್ಜಿ ಹೊಟ್ಟರು ಇಲ್ಲಿ ಫಿರ್ಸ್ ಹೊಟ್ಟರು ಇಲ್ಲಿ ಸ್ನಾನ ಮಾಡಿ ಬಂದ್ರೆ ನೋಡಿ ವೈಟಿಂಗ್ ಚಾರ್ಜ್ 500 ಕೇಳ್ತೀನಿ. ಅದ ಮೇಲೆ ನೀವು ಟಿಪ್ಸ್ ಕೊಡೋದು ಟಿಪ್ಸ್ ಕೊಡೋದು ನಿಮ್ಮೊಳಿ ಇದು ನಮ್ಮ ಟೈಮ್ ಇಲ್ಲಿ ಇದ್ದು ಬರೀ 500. ನೋಡಿ ಇಲ್ಲಿ ಮೀನು ಹಿಡಿತಾ ಇದಾರೆ ಯಶವಂತ್ರು. ಸರ್ ಎಷ್ಟೇ ಆಳ ಇದೆ ಇದೆಲ್ಲ? 70 ಫೀಟ್ ಇದೆ. ಮೀನುಗಳನ್ನ ಹಿಡಿದ್ಬಿಟ್ಟು ಇಲ್ಲೇ ಬಿಸಿ ಬಿಸಿಯಾಗಿ ನಮ್ಗೆ ಮೀನುಗಳನ್ನ ಮಾಡ್ಬಿಟ್ಟು ಕೊಡ್ತಾರೆ. ಪ್ಲೇಟ್ಗೆ 100 ರೂಪಾಯಿ ಏನೋ 4 ಅಥವಾ 5 ಪೀಸ್ ಕೊಡ್ತಾರೆ ನಿಮ್ಗೆ. ಇಲ್ಲೇ ಫ್ರೆಶ್ ಆಗಿ ಮಾಡ್ಕೊಡ್ತಾರೆ. ಬೇಕಾದ್ರೆ ನಾವು ಇಲ್ಲೇ ಕೂಡ ತಿನ್ಬೋದು. ಇಲ್ಲಿ ಅಥವಾ ಪಾರ್ಸಲ್ தண்ணி போயிட்டே இருக்கு. நம்ம எடுத்து நமக்கு பாக்குறது உங்களுக்கு வந்து இப்படி நிக்கிற மாதிரி தான் இருக்கும். தண்ணியில போயிட்டே இருக்கிறாரு. ஆனா இவாக நீர் கர்நாடகா இல்ல நீர் கலக்கடா வகத்த ஆனா நீர் ஆக்கட கர்நாடகா இது தமிழ்நாடு. இது கர்நாடகா அது கொலைகால மலை மதேஸ்வர தும்கூர் கனக்பரம் சைட் எல்லாம் இங்கே வருது. மலை மதேஸ்வர இது கர்நாடகா இது தமிழ்நாடு. ನಾನು ಮತ್ತಾಗ ಫೋನ್ ಮಾಡಿಲ್ಲ. ಇವರೆಲ್ಲ ಹೆಂಗ್ ಬರ್ತಾರೆ ಇಲ್ಲಿ? ಇಲ್ಲಿ ತೊಂಗುಪಾಲ ಇದೆ, ನಾ ತೊಂಗುಪಾಲ ಇದೆ ಬ್ರಿಡ್ಜ್ ಆಂಗಲ್ ಬ್ರಿಡ್ಜ್ ಇದೆ. ವಿಲೇಜ್ ಇಲ್ಲಿ ಬರ್ಕ ಅಲ್ಲೋಡಲ್ಲ. ಹೌದು ಸಾರಿ, ಟೂರಿಸ್ಟ್ ಬರ್ಕ ಅಲ್ಲೋಡಲ್ಲ, ವಿಲೇಜ್ ಬರ್ಕ ಅಲ್ಲೋಡಿ. ವಿಲೇಜ್ ಅವ್ರು ಬರ್ಬೋದು. ನಾ ಮೀನ ಇದೆ ನೀ ನಾಲ್ಕು ಮೀನು 100 ರೂಪಾಯಿ ಕೊಡು. ಮೀನುಗಳು ಫ್ರೈ ಮಾಡಿ ಕೊಡ್ತಾ ಇರ್ತಾರೆ, ತಗೋಬೋದು. ಮೀನು ಫ್ರೈ ಮಾಡಿ ಕೊಟ್ಟಿದ್ದಾರೆ, ಟೇಸ್ಟ್ ಕೂಡ ಚೆನ್ನಾಗಿದೆ. ಇದ್ಯಾವ ಮೀನಣ್ಣ ಇದು? ಇದು ಜಿಲೇಬಿ. ಜಿಲೇಬಿ ಅಂಡ್ ನೆತ್ತಲಿ ಮೀನು ಇದು, ಟೇಸ್ಟ್ ಚೆನ್ನಾಗಿದೆ. ನೋಡಿ ಏನ್ ನೋಡ್ತಿದ್ರು, ಈ ಸರೌಂಡಿಂಗ್ ಅಲ್ಲಿ ಬೇಕಾದಷ್ಟು ಮೂವಿಗಳು ಶೂಟಿಂಗ್ ಮಾಡಿದ್ದಾರೆ. ಈ ಏನೊಂದು ಕಲ್ಲುಗಳೆಲ್ಲ ಕಾಣಿಸ್ತಿದ್ಯಲ್ಲ ಅದ್ರ ಮೇಲೆಲ್ಲ ರೀಸೆಂಟ್ ತೆಲುಗುದು ಪುಷ್ಪ ಮೂವಿ ಸೀನ್ಗಳನ್ನ ಕೂಡ ಮಾಡಿದ್ದಾರೆ ಈ ಪ್ಲೇಸ್ ಅಲ್ಲಿ. ಬೇಕಾದಷ್ಟು ಕನ್ನಡ ಮೂವಿಗಳು ಮತ್ತು ತೆಲುಗು ಮೂವಿ ಶೂಟಿಂಗ್ ಸ್ಪಾಟ್ಗಳಿದು. ನಾ ಮಸಾಜ್ ಫೋನ್ ಬಂದು ಸೊನ್ನಿಲ್ಲ ಸ್ನೇಹಿತರೆ, ಇಷ್ಟೊತ್ತು ಕೊಡಾಕಲ್ ಬೇಕಾದಷ್ಟು ನೋಡಿದ್ವಿ. ಇವಾಗ ಮತ್ತೆ ಮೇಲೆ ಹೋಗ್ತಿದ್ದೀವಿ, ಮುಂದೆ ಏನಿದೆಯೋ ನೋಡೋಣ ಬನ್ನಿ.
నాకు అందరూ అనుకుంటున్నాను. ఏం సార్ బోట్ తూత నీరు జాస్తి ఆగ్తుంది బాగా బండ ఇది పడా సార్ అట్లా నా జాకెట్ నా జాకెట్ హాకోబేకా ఇల్ల కైలు ఎత్తుకో ಇಷ್ಟೊತ್ತ ಬೋರ್ಡ್ ಇದು ತೆಪ್ಪದಲ್ಲಿ ಕೊರೈಕಲ್ ರೈಡ್ ನೋಡಿದ್ವಿ. ನೀರಿನ ಮಟ್ಟ ಕಡಿಮೆ ಇದ್ದಿದ್ದರಿಂದ ಹೆಚ್ಚಾಗಿ ಫಾಲ್ಸ್ ನೋಡೋಕ್ಕಾಗಿಲ್ಲ, ಒಂದು ಎರಡು ಮೂರು ಫಾಲ್ಸ್ ಕಾಣಿಸ್ದಷ್ಟೇ. ಇದೇ ನಾವು ಸೆಪ್ಟೆಂಬರು ಮತ್ತು ಅಕ್ಟೋಬರ್ ನವಂಬರಲ್ಲಿ ಬಂದರೆ ನಯಾಗರ ಫಾಲ್ಸ್ ಥರ ಏನು ಹೇಳಿದ್ರು ಅದೆಲ್ಲವೂ ಕೂಡ ನೋಡ್ಬೋದು, ಮತ್ತು ವ್ಯೂ ಅಂತೂ ಸೂಪರಾಗಿರುತ್ತೆ. ಆವಾಗ ಬಂದರೆ ವ್ಯೂ ಚೆನ್ನಾಗಿ ಕಾಣಿಸುತ್ತೆ ಬಟ್ ಎಂಜಾಯ್ ಮಾಡೋಕ್ಕಾಗಲ್ಲ. ಈ ಟೈಮಲ್ಲಿ ಬಂದರೆ ಎಂಜಾಯ್ ಮಾಡ್ಬೋದು ಬಟ್ ನೀರಿನ ಲೆವೆಲ್ ಕಡಿಮೆ ಇರುತ್ತಷ್ಟೆ. ನೋಡಿ ಅದೇ ಜಾಗದಿಂದ ನಾವು ಬಂದಿದ್ದು. ಬೇಕಾದಷ್ಟು ಜನ ಇಲ್ಲೇ ಬಂದು ಮಸಾಜ್ ಮಾಡಿಸ್ಕೊಳ್ತಾ ಇದ್ದಾರೆ. ಮಸಾಜ್ ಮಾಡಿಸ್ಕೊಂಡು ಇಲ್ಲೇ ಪಕ್ಕದಲ್ಲಿ ಒಂದು ಫಾಲ್ಸ್ ಇದೆ, ಅಲ್ಲಿ ಸ್ನಾನ ಮಾಡ್ತಾ ಇರೋದನ್ನ ನೋಡ್ಬೋದು ನಾವು. ಹೌದಾ, ಇಲ್ಲೆಲ್ಲ ವ್ಯೂ ಯಾವ ಥರ ಇದೆ ಅಂತ ನೀವು ನೋಡ್ಬೋದು. ಮನುಷ್ಯರಷ್ಟೇ ಕೋತೆಗಳನ್ನೂ ಇಲ್ಲಿ ನೋಡ್ಬೋದು, ಬೇಕಾದಷ್ಟು ಕೋತೆಗಳಿದೆ, ಹುಷಾರಾಗಿರ್ಬೇಕು ನಾವು ಆದಷ್ಟು. ಸ್ನೇಹಿತರೆ ಇಷ್ಟೊತ್ತು ಹೊಗೇನಕಲ್ ಫಾಲ್ಸು ಎಪಿಸೋಡ್ 2 ವಿಡಿಯೋ ನೋಡಿದ್ರಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಮುಂದಿನ ಹೊಗೇನಕಲ್ ಫಾಲ್ಸ್ ವಿಡಿಯೋದಲ್ಲಿ ಮತ್ತಷ್ಟು ವಿಷಯಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಬೈ, ಟೇಕ್ ಕೇರ್, ಲವ್ ಯು ಆಲ್.